ಹಾಯ್ ಫ್ರೆಂಡ್ಸ್, ಆನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಸ್ನೇಹಿತರೆ, ಇನ್ನೊಂದು ಅತ್ಯಂತ ಮಹತ್ವವಾದ ಹಾಗೆ ಭಾರತದ ಮಟ್ಟಿಗೆ ಅತ್ಯಂತ ಪ್ರಮುಖವಾದ ವಿಷಯ ಅಂತ ಅಂದ್ರೆ ಭಾರತ ನ್ಯಾಟೋ ಪ್ಲಸ್ಗೆ ಸೇರುತ್ತೆ ಅನ್ನೋದ್ರ ಕುರಿತು. ಆದ್ರೆ ಈಗ ನ್ಯಾಟೋ ಪ್ಲಸ್ ಬಾಗಿಲು ಭಾರತಕ್ಕೆ ಕ್ಲೋಸ್ ಆಗಿದೆ, ಅಥವಾ ಭಾರತ ಕ್ಲೋಸ್ ಮಾಡಿದೆ. ಇಷ್ಟು ದಿನಗಳಿಂದ ಭಾರತ ನ್ಯಾಟೋ ಪ್ಲಸ್ಗೆ ಸೇರುತ್ತೆ, ನ್ಯಾಟೋ ಸದಸ್ಯ ಆಗುತ್ತೆ, ಈ ಮೂಲಕ ಭಾರತ ರಷ್ಯಾಗೆ ಕೈಕೊಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಈ ಕುರಿತು ಎಸ್ ಜೈಶಂಕರ್ ಅಮೆರಿಕ ಜೊತೆಗೆ ತನ್ನ ನೆರೆಹೊರೆಯ ದೇಶಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಭಾರತವನ್ನ ನ್ಯಾಟೋ ಪ್ಲಸ್ಗೆ ಸೇರಿಸಿಕೊಳ್ಬೇಕು ಅಂತ ಅಮೆರಿಕದ ಒಂದು ಸಂಸ್ಥೆ ಶಿಫಾರಸು ಮಾಡಿತ್ತು. ಆಗ ಬೇರೆ ಬೇರೆ ದೇಶಗಳು ತಮ್ಮದೇ ಆದ ಒಪಿನಿಯನ್ ಅನ್ನ ಹೇಳಿದ್ರು. ರಷ್ಯಾ ಜಾಸ್ತಿ ಏನು ರೆಸ್ಪಾನ್ಸ್ ಅನ್ನ ಕೊಟ್ಟಿರಲಿಲ್ಲ. ಫ್ರಾನ್ಸ್ಗೆ ಭಾರತವನ್ನ ನ್ಯಾಟೋ ಪ್ಲಸ್ಗೆ ಸೇರಿಸಿಕೊಳ್ಳುವಂತಹ ಇಚ್ಛೆ ಇರಲಿಲ್ಲ. ಚೈನಾ, ಇದು ಸರಿಯಾದ ನಿರ್ಧಾರ ಅಲ್ಲ, ಇದು ಭಾರತದ ಸ್ಟ್ರಾಟಜಿಕ್ ಆಟೋನಮಿ ಅಥವಾ ಕಾರ್ಯತಂತ್ರ ಸ್ವಾಯತ್ತತೆಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಹೇಳಿತ್ತು. ಭಾರತ ನ್ಯಾಟೋ ಪ್ಲಸ್ಗೆ ಸೇರುವ ಮಾತು ಬಂದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾಗೆ ಭೇಟಿ ನೀಡಲಿದ್ರು. ಇಲ್ಲಿ ಏನಾದರೂ ನ್ಯಾಟೋ ಪ್ಲಸ್ಗೆ ಸೇರುವ ಕುರಿತು ಮಾತುಕತೆ ನಡೆಯುತ್ತಾ ಅಂತ ಅಂದಾಜಿಸಲಾಗಿತ್ತು. ಇನ್ನು ನ್ಯಾಟೋ ಪ್ಲಸ್ ಕಮಿಟಿಯಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಜಪಾನ್, ಇಸ್ರೇಲ್ ಮತ್ತು ಸೌತ್ ಕೊರಿಯಾ ಇದೆ. ಇನ್ನು ನ್ಯಾಟೋ ಅಂತ ಏನಿದೆ ಅಲ್ವಾ, ಅದರ ಎಕ್ಸ್ಪಾನ್ಷನ್ ಗ್ರೂಪ್ ಇನ್ ನ್ಯಾಟೋ ಪ್ಲಸ್. ಇನ್ನು ನ್ಯಾಟೋಗೆ ಆರ್ಟಿಕಲ್ 5 ರ ಪ್ರಕಾರ ಒಂದು ರಕ್ಷಣೆಯ ಹಕ್ಕಿರುತ್ತೆ, ಅದು ನ್ಯಾಟೋ ಪ್ಲಸ್ಗೆ ಇರಲ್ಲ. ಅಂದ್ರೆ ಈಗ ನ್ಯೂಜಿಲ್ಯಾಂಡ್, ಸೌತ್ ಕೊರಿಯಾ ಮೇಲೆ ಬೇರೆ ದೇಶಗಳು ಅಟ್ಯಾಕ್ ಮಾಡುತ್ತೆ, ಆ ಸಂದರ್ಭದಲ್ಲಿ ಈ ನ್ಯಾಟೋ ಪ್ಲಸ್ ಅಲ್ಲಿರುವಂತಹ ದೇಶಗಳು ಅಟ್ಯಾಕ್ ಮಾಡಿರುವಂತಹ ದೇಶದ ಮೇಲೆ ಹೋಗಿ ಫೈಟ್ ಮಾಡಬೇಕಾಗಿಲ್ಲ. ಹಾಗಾಗಿ ಈ ಐಡಿಯಾಗೆ ಭಾರತದ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ನಮ್ಗೆ ಅಂದ್ರೆ ಇಂಡಿಯಾಗೆ ನ್ಯಾಟೋ ಪ್ಲಸ್ಗೆ ಸೇರುವಂತಹ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಏನು ಅಮೆರಿಕದ ಯಾವ ಸಂಸ್ಥೆ ಭಾರತವನ್ನ ನ್ಯಾಟೋ ಪ್ಲಸ್ಗೆ ಸೇರಿಸಿಕೊಳ್ಬೇಕು ಅಂತ ಹೇಳಿದ್ಯಲ್ವಾ, ಅವರ ಪ್ರಕಾರ ಚೈನೀಸ್ ಕಾಂಗ್ರೆಸ್ ಪಾರ್ಟಿಗೆ ಟಕ್ಕರ್ ಕೊಡ್ಲಿಕ್ಕೆ ತೈವಾನ್ ಸೆಕ್ಯೂರಿಟಿಗಾಗಿ ಭಾರತ ನ್ಯಾಟೋ ಪ್ಲಸ್ಗೆ ಸೇರಿಸಬೇಕು ಅನ್ನೋದು ಅವರ ಆಶಯವಾಗಿತ್ತು. ಜೊತೆಗೆ ಭಾರತ ಮತ್ತು ಅಮೆರಿಕ ಸಂಬಂಧ ಸ್ಟ್ರಾಂಗ್ ಆಗಲು ಭಾರತ ನ್ಯಾಟೋ ಪ್ಲಸ್ಗೆ ಸೇರೋದು ಮುಖ್ಯ ಅಂತ ಅಂದಾಜಿಸಲಾಗಿತ್ತು. ಆದ್ರೆ ಎಸ್ ಜೈಶಂಕರ್ ಈ ಐಡಿಯಾಗೆ ಬಿಗ್ ನೋ ಅಂತ ಹೇಳಿದ್ದಾರೆ. ಇನ್ನು ನ್ಯಾಟೋ ಇದೆಯಲ್ವಾ, ಅದರಲ್ಲಿ ಸುಮಾರು 31 ದೇಶಗಳಿವೆ. ಇದೊಂದು ಅಲೈನ್ಸ್, ಅಂದ್ರೆ ಮೈತ್ರಿಕೂಟ. ಆದ್ರೆ ನ್ಯಾಟೋ ಪ್ಲಸ್ ಅಲೈನ್ಸ್ ಅಲ್ಲ. ಇನ್ನು ಜೈಶಂಕರ್ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ನಾವು ಪಾರ್ಟ್ನರ್ಶಿಪ್ ಅಲ್ಲಿ ನಂಬಿಕೆ ಇಟ್ಟಿದ್ದೇವೆ, ಆದ್ರೆ ಮೈತ್ರಿಯಲ್ಲಿ ಅಲ್ಲ ಅಂತ ಹೇಳಿದ್ದಾರೆ. ಏನು ಅಮೆರಿಕಗೆ ಒಂದು ಆಲೋಚನೆ ಇದೆ, ಎರಡು ದೇಶಗಳು ಮೈತ್ರಿ ಮಾಡ್ಕೊಳ್ಳೋದು, ಒಟ್ಟಿಗೆ ಕೆಲಸವನ್ನ ಮಾಡೋದು, ಹೋರಾಡೋದು, ಇದೆಲ್ಲ ಔಟ್ಡೇಟೆಡ್ ಐಡಿಯಾ. ಯಾಕೆ ನ್ಯಾಟೋ ಪ್ಲಸ್ಗೆ ಸೇರ್ಕೊಂಡೇ ಈ ಕೆಲಸವನ್ನ ಮಾಡಬೇಕು? ಸೇರದೆಯೂ ಮಾಡಬಹುದಲ್ವಾ? ನಾವು ಅಮೆರಿಕವನ್ನ ರೆಸ್ಪೆಕ್ಟ್ ಮಾಡ್ತೀವಿ, ಅವರೊಂದಿಗೆ ದೇಶದ ರಕ್ಷಣೆಯ ಅಂದ್ರೆ ಸೆಕ್ಯೂರಿಟಿ ಇಂಪ್ರೂವ್ಮೆಂಟ್ಗಾಗಿ ಕೆಲಸವನ್ನ ಮಾಡ್ತೀವಿ, ಆದ್ರೆ ನ್ಯಾಟೋ ಪ್ಲಸ್ಗೆ ಸೇರೋದು ಕೊನೆಯ ಅಥವಾ ಸರಿಯಾದ ಉತ್ತರ ಅಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಜೈಶಂಕರ್ ಅಥವಾ ಭಾರತ ಅಮೆರಿಕಾಗೆ ಏನ್ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಯೋಚಿಸಿ. ಭಾರತಕ್ಕೆ ಚೀನಾದಿಂದ ತುಂಬಾ ಸಮಸ್ಯೆ ಆಗುತ್ತೆ, ಅದಕ್ಕೆ ಭಾರತ ಬೇರೆ ದೇಶಗಳ ಬಳಿ ಸಹಾಯ ಕೇಳುತ್ತೆ ಅಂತ ಅಮೆರಿಕ ಭಾವಿಸಿದೆ. ಹಾಗಾಗಿ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಭಾರತ ನ್ಯಾಟೋ ಪ್ಲಸ್ಗೆ ಸೇರುತ್ತೆ ಅಂತ ಅಂದ್ಕೊಂಡಿತ್ತು. ಆದ್ರೆ ಭಾರತ ಯಾವ ರೀತಿ ಯೋಚಿಸಿದೆ ಗೊತ್ತಾ, ನಮ್ಗೆ ಚೀನಾ ಕಂಡ್ರೆ ಹೆದರಿಕೆ ಇಲ್ಲ, ಚೀನಾವನ್ನು ನಾವೇ ಆರಾಮಾಗಿ ಹ್ಯಾಂಡಲ್ ಮಾಡ್ತೀವಿ, ನಮ್ಗೆ ಬೇರೆ ದೇಶಗಳ ಸಹಾಯ ಬೇಡ ಅಂತ ಸೂಕ್ಷ್ಮವಾಗಿ ರೇಷ್ಮೆ ಬಟ್ಟೆಗೆ ಚಪ್ಪಲಿನ ಸುತ್ತಿ ಹೊಡೆದಿದ್ದಾರೆ. ಆದ್ರೆ ನಾವು ಬೇರೆ ದೇಶಗಳೊಂದಿಗೆ ಅಂದ್ರೆ ಅಮೆರಿಕದೊಂದಿಗೆ ರಕ್ಷಣೆ, ನಮ್ಮ ದೇಶದಲ್ಲಿ ನೀವು ವಸ್ತುಗಳನ್ನ ಅಂದ್ರೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಏನಾದರೂ ವಸ್ತುಗಳನ್ನ ತಯಾರಿಸ್ತೀರಾ ಅಂತ ಅಂದ್ರೆ ಅದಕ್ಕೆ ನಾವು ಓಪನ್ ಆಗಿದ್ದೀವಿ, ಅದಕ್ಕೆ ನಾವು ಓಕೆ ಅಂತ ಹೇಳ್ತೀವಿ. ಇದೀಗ ನಾವು ಜರ್ಮನಿಯೊಂದಿಗೆ ಸಬ್ಮರೀನ್ ಡೀಲ್ ಮಾಡ್ಕೊಂಡಿದ್ದೀವಿ, ಫ್ರಾನ್ಸ್ ಜೊತೆಗೆ ರಫೇಲ್ ಡೀಲ್ ಎಲ್ಲ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇಂತಹ ಡೀಲ್ಗಳಿಗೆ ನಾವು ಓಕೆ ಹೇಳ್ತೀವಿ, ಆದ್ರೆ ಒಂದು ಮೈತ್ರಿಕೂಟದಲ್ಲಿ ಸೇರ್ಕೊಂಡು ಕೆಲಸವನ್ನ ಮಾಡೋದಕ್ಕೆಲ್ಲ ನಾವು ಒಪ್ಪಿಗೆಯನ್ನ ಕೊಡಲ್ಲ ಅಂತ ಜೈಶಂಕರ್ ಅತ್ಯಂತ ಸೂಕ್ಷ್ಮವಾಗಿ, ಅತ್ಯಂತ ಕಾನ್ಫಿಡೆನ್ಸ್ ಅಲ್ಲಿ ಅಮೆರಿಕ ಜೊತೆಗೆ ವಿವಿಧ ದೇಶಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ, ಅಂದ್ರೆ ಮುಟ್ ನೋಡ್ಕೊಳ್ಳುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಮೂಲಕ ಭಾರತ ನ್ಯಾಟೋ ಪ್ಲಸ್ಗೆ ಸೇರಲ್ಲ ಅನ್ನೋದನ್ನ ಕಡಾಖಂಡಿತವಾಗಿ ಹೇಳಿದೆ. ಸ್ನೇಹಿತರೆ, ನಿಮ್ಗೆ ಏನನ್ಸ್ತು, ಭಾರತ ನ್ಯಾಟೋ ಪ್ಲಸ್ಗೆ ಸೇರ್ಬೇಕಿತ್ತ ಅಥವಾ ಬೇಡ್ವಾ, ಈ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೀಗ ಪಾಕಿಸ್ತಾನದ ಕುರಿತು ನೋಡೋಣ. ಸ್ನೇಹಿತರೆ, ಟರ್ಕಿ ಮತ್ತು ಪಾಕಿಸ್ತಾನದ ನಡುವೆ ಉತ್ತಮ ಸಂಬಂಧವಿದೆ. ಟರ್ಕಿ ಯಾವತ್ತೂ ಕೂಡ ಭಾರತದ ವಿರುದ್ಧವಾಗಿ ಪಾಕಿಸ್ತಾನದ ಪರವನ್ನು ವಹಿಸಿಕೊಂಡು ಬರುತ್ತೆ. ಇಡೀ ಪ್ರಪಂಚದಲ್ಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ, ಸೇನೆ, ಒಟ್ಟಾರೆ ರಕ್ಷಣಾ ವ್ಯವಸ್ಥೆಯಲ್ಲಿ ಸಹಾಯವನ್ನ ಮಾಡೋದು ಅಂತ ಅಂದ್ರೆ ಅದು ಟರ್ಕಿ ಮತ್ತು ಚೀನಾ. ಇನ್ನು ಪಾಕಿಸ್ತಾನದ ಏರ್ಫೋರ್ಸ್ ಅಲ್ಲಿ ಅನೇಕ ಫೈಟರ್ ಜೆಟ್ಗಳು ಹಳತ್ತಾಗಿ ಹೋಗಿದೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಒಂದೊಂದೇ ಫೈಟರ್ ಜೆಟ್ಗಳಿಗೆ ಸೇನೆಯಿಂದ ರಿಟೈರ್ಮೆಂಟ್ ಕೊಡಬೇಕಾಗಿದೆ. ಹೆಚ್ಚು ಕಮ್ಮಿ ಏರ್ಫೋರ್ಸ್ ನಿಂದ ಸುಮಾರು 2,000 ಅಧಿಕ ಏರ್ಕ್ರಾಫ್ಟ್ ಅನ್ನ ರೀಪ್ಲೇಸ್ಮೆಂಟ್ ಮಾಡಬೇಕಾಗಿದೆ.
ಇದರ ಜೊತೆಗೆ ಪಾಕಿಸ್ತಾನ ಆರ್ಮಿಯ F-16 ಫೈಟರ್ ಜೆಟ್ ಅನ್ನು ಬದಲಾಯಿಸುವಂತಹ ಸಮಯ ಬಂದಿದೆ. ಇಷ್ಟರವರೆಗೆ ಇದು ಪಾಕಿಸ್ತಾನ ಆರ್ಮಿಯಲ್ಲಿ ಪ್ರೈಮರಿ ಫೈಟರ್ ಜೆಟ್ ಆಗಿ ಕೆಲಸವನ್ನು ಮಾಡ್ತಾ ಇತ್ತು. ಇನ್ನು ಪಾಕಿಸ್ತಾನ JF-17-10 ಅಂತಹ ಯುದ್ಧ ವಿಮಾನವನ್ನು ಸೇನೆಗೆ ಸೇರಿಸಿಕೊಳ್ಬೇಕು ಅನ್ನುವಂತಹ ಯೋಚನೆಯಲ್ಲಿದೆ. ಆದರೆ ಇದು F-16ಗೆ ಬದಲಿ ಆಗೋದಿಲ್ಲ. ಆದರೆ ಒಂದು ಮೂಲದ ಪ್ರಕಾರ ಪಾಕಿಸ್ತಾನ ತನ್ನ F-16 ಅನ್ನು ಟರ್ಕಿ ಮೂಲದ ಅವರೇ ತಯಾರಿಸುವಂತಹ 5th generation ಫೈಟರ್ ಜೆಟ್ ನೊಂದಿಗೆ ಬದಲಾಯಿಸುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿದೆ. ಅಂದ್ರೆ ರೀಪ್ಲೇಸ್ಮೆಂಟ್ ಮಾಡಬೇಕು ಎಂಬ ಆಸೆಯನ್ನು ವ್ಯಕ್ತಪಡಿಸಿದೆ. ಇನ್ನು ಇದರ ಕುರಿತು ಟರ್ಕಿಯು ಕನ್ಫರ್ಮ್ ನೀಡಿದೆ. ಏನಂದ್ರೆ ಪಾಕಿಸ್ತಾನ 5th generation ಫೈಟರ್ ಜೆಟ್ ಖರೀದಿಗೆ ಕೇಳಿದೆ ಅಂತ. ಇನ್ನು ಈ ಫೈಟರ್ ಜೆಟ್ ಹೆಸರನ್ನ ಖಾನ್ ಅಂತ ಇಡಲಾಗಿದ್ದು ಇದು 2030ರ ಸಂದರ್ಭದಲ್ಲಿ ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಪಾಕಿಸ್ತಾನ ಕೂಡ ನಾವೇ ಸ್ವತಃ ಸ್ಥಳೀಯವಾಗಿ 5th generation ಫೈಟರ್ ಜೆಟ್ ಅನ್ನು ತಯಾರಿಸ್ತೀವಿ ಅಂತ ಅಜೀಮ್ ಎಂಬಂತಹ ಪ್ರಾಜೆಕ್ಟ್ ಅನ್ನು ಹಾಕೊಂಡಿತ್ತು. ಆದರೆ ಪಾಕಿಸ್ತಾನದಲ್ಲಿ ಆರ್ಥಿಕತೆ ಹಳ್ಳ ಹಿಡಿದಿದೆ. ಅಲ್ಲಿನ ಆರ್ಮಿ ದೇಶದ ರಕ್ಷಣೆಯ ಬದಲು ಬೇರೆಯದೇ ಕೆಲಸಗಳಲ್ಲಿ ಬ್ಯುಸಿ ಆಗಿದೆ. ಅಂದ್ರೆ ಅಲ್ಲಿನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅನ್ನ ಹೇಗಾದ್ರೂ ಮಾಡಿ ಜೈಲಿಗೆ ಹಾಕ್ಲೇಬೇಕು ಅಂತ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಈ ಯೋಜನೆ ಮುಂದೆ ಹೋಗ್ತಾ ಇಲ್ಲ, ಕಂಪ್ಲೀಟ್ ಆಗುತ್ತೆ ಅನ್ನುವಂತಹ ನಂಬಿಕೆಯೂ ಇಲ್ಲ. ಹಾಗಾಗಿ ಅದು ಬೇರೆ ದೇಶಗಳಲ್ಲಿ ತಯಾರಾಗಿರುವಂತಹ 5th generation ಫೈಟರ್ ಜೆಟ್ ಖರೀದಿಸಬೇಕು. ಅದಕ್ಕಾಗಿ ಅದು ಒಂದ ಚೀನಾ ಇಲ್ವೇ ಟರ್ಕಿ ಬಳಿ ಹೋಗ್ಬೇಕು. ಬೇರೆ ದೇಶಗಳು ಈ ವಿಷಯದಲ್ಲಿ ಸಹಾಯ ಮಾಡೋದು ಅಸಾಧ್ಯ ಅಂತ ಹೇಳಬಹುದು. ಇನ್ನು ಚೀನಾ ತನ್ನ J-20 ಅನ್ನು ರಫ್ತು ಮಾಡಲ್ಲ ಅಂತ ಹೇಳಿದೆ. ಹಾಗಾಗಿ ಅದಕ್ಕೆ ಟರ್ಕಿಯ 5th generation ಫೈಟರ್ ಜೆಟ್ಟೆ ಗತಿ. ಇನ್ನು ಟರ್ಕಿಯು ಪಾಕಿಸ್ತಾನಕ್ಕೆ ಸಹಾಯ ಮಾಡೋದಾಗಿ ಹೇಳಿದೆ. ಇನ್ನು ಭಾರತದ ವಿಷಯಕ್ಕೆ ಬಂದರೆ ಭಾರತದ 5th generation ಫೈಟರ್ ಜೆಟ್ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬಟ್ ಏರ್ಕ್ರಾಫ್ಟ್ AMCA ಆಮ್ಕಾ ತಯಾರಿಕಾ ಹಂತದಲ್ಲಿದೆ. ಭಾರತ ಈ ಫೈಟರ್ ಜೆಟ್ ಅನ್ನು ತನ್ನ ಏರ್ಫೋರ್ಸ್ಗೆ ನಿಯೋಜಿಸುವ ಸಂದರ್ಭದಲ್ಲೇ ಪಾಕಿಸ್ತಾನ ಕೂಡ ನಿಯೋಜಿಸಿದ್ರೆ ಅಂತಹ ಸಂದರ್ಭದಲ್ಲಿ ಭಾರತಕ್ಕೆ ಹೆಚ್ಚಿನ ಲಾಭ ಇಲ್ಲ. ಆದರೆ ಅದಕ್ಕಿಂತ ಮುಂಚೆಯೇ ಪಾಕಿಸ್ತಾನ ತನ್ನ ಸೇನೆಗೆ 5th generation ಫೈಟರ್ ಜೆಟ್ ಸೇರಿಸಿಕೊಂಡ್ರೆ ಭಾರತಕ್ಕಿಂತ ಹೆಚ್ಚಿನ ಶಕ್ತಿ ಪಾಕಿಸ್ತಾನದ ಆರ್ಮಿಗೆ ಲಭಿಸುತ್ತೆ. ಏನು ಪಾಕಿಸ್ತಾನದಂತರ ದುಡ್ಡಿಲ್ಲದೆ ಬೇರೆ ದೇಶಗಳ ಬಳಿ ವಿಶ್ವ ಬ್ಯಾಂಕ್ ಬಳಿ ಭಿಕ್ಷೆಯನ್ನು ಬೇಡಿದ್ರೂ ಸಹ ಸೇನೆಯಲ್ಲಿ ಭಾರತಕ್ಕೆ ಸರಿಸಮನಾಗಿರಬೇಕು ಎಂಬ ದುರಾಸೆಯನ್ನು ಹೊಂದಿದೆ. ಇತ್ತೀಚೆಗೆ ರಫೇಲ್ಗೆ ಕೌಂಟರ್ ಕೊಡಬೇಕು ಅಂತ J-10C ಅನ್ನು ತನ್ನ ಸೇನೆಗೆ ಸೇರಿಸಿಕೊಂಡಿದ್ರು. ಏನು ಸ್ನೇಹಿತರೆ, ಆಗಲೇ ಹೇಳಿದಂತೆ ಭಾರತ ತನ್ನ ಸೇನೆಗೆ ಆಮ್ಕಾವನ್ನು ಸೇರಿಸಿಕೊಳ್ಳುವ ಮುಂಚೆಯೇ ಟರ್ಕಿಯ ಖಾನ್ ಅನ್ನು ಪಾಕಿಸ್ತಾನ ಸೇರಿಸಿಕೊಂಡ್ರೆ ಭಾರತಕ್ಕೆ ಬಹಳ ದೊಡ್ಡ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಭಾರತೀಯ ವಾಯುಪಡೆ ಯುದ್ಧ ವಿಮಾನ SU-30 MKI ಇವತ್ತು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸುಮಾರು 8 ಗಂಟೆಗಳ ಕಾಲ ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದೆ. ಇನ್ನು ಈ ಬಾರಿ IIF SU-30S ನೊಂದಿಗೆ ವಿವಿಧ ಹಂತಗಳಲ್ಲಿ ಆಕಾಶದಲ್ಲಿ ಹಾರಾಟವನ್ನು ನಡೆಸಿದೆ. ಹಾಗೆ ಏರ್ಕ್ರಾಫ್ಟ್ಗಳು ಸೀಬೋರ್ಡ್ನಿಂದ ಕವರ್ ಆಗಿತ್ತು. ಇನ್ನು ಏರ್ಕ್ರಾಫ್ಟ್ಗಳನ್ನು ಮಿಡ್ ಏರ್ ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ ಸಪೋರ್ಟ್ ಮಾಡ್ತಾ ಇತ್ತು. ಹೊಸದಾಗಿ 42,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಜಲಂತರ್ಗಾಮಿ ನೌಕೆಗಳನ್ನು ನಿರ್ಮಿಸಲು ಭಾರತ ಮತ್ತು ಜರ್ಮನಿ ಪರಸ್ಪರ ಒಪ್ಪಂದಕ್ಕೆ ಸಹಿ ಹಾಕಿವೆ. ರಕ್ಷಣಾ ಶಿಪ್ಯಾರ್ಡ್ ಮಜಗಾನ್ ಡಾಕ್ಸ್ ಮತ್ತು ಜರ್ಮನ್ ಕಂಪನಿಯ ನಡುವೆ 6 ಡೀಸೆಲ್ ಎಲೆಕ್ಟ್ರಿಕ್ ನಿರ್ಮಿಸಲು, 42,000 ಕೋಟಿ ರೂಪಾಯಿ ಮೊತ್ತದ ನೌಕಾಪಡೆಗೆ ಜಲಂತರ್ಗಾಮಿ ನೌಕೆಗಳು ನಿರ್ಮಿಸಲು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಜರ್ಮನ್ ರಕ್ಷಣಾ ಸಚಿವ ಬೋರಿಸ್ ಪಿಸ್ಟೋರಿಯಸ್ ಸಮ್ಮುಖದಲ್ಲಿ ಸಹಿ ಹಾಕಲಾಗಿದೆ. ಇನ್ನು MOU ಪ್ರಕಾರ ಜಲಂತರ್ಗಾಮಿ ನೌಕೆಗಳ ಎಂಜಿನಿಯರಿಂಗ್ ಮತ್ತು ವಿನ್ಯಾಸಕ್ಕೆ ಹಾಗೆ ಈ ಜಂಟಿ ಯೋಜನೆಗೆ ಸಲಹಾ ಬೆಂಬಲಕ್ಕೆ TKMS ಕೊಡುಗೆಯನ್ನು ನೀಡುತ್ತದೆ. MDL ಜಲಂತರ್ಗಾಮಿ ನೌಕೆಗಳನ್ನು ನಿರ್ಮಿಸುವ ಮತ್ತು ತಲುಪಿಸುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತದೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ, ಅಲ್ಲಿಯವರೆಗೂ ಧನ್ಯವಾದ.